ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಆಗಸ್ಟ್ 28ಕ್ಕೆ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುವುದು ಎಂದು ಕೂಡಲ ಸಂಗಮದ ಲಿಂಗಾಯತ್ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪಂಚಮಸಾಲಿ ಸಮಾಜ ಬಹುಸಂಖ್ಯಾತ ಲಿಂಗಾಯತ್ ಸಮುದಾಯದಲ್ಲಿ ಅಗ್ರಗಣ್ಯ ಸಮಾಜವಾಗಿದೆ. ಈ ಸಮಾಜದ ಜನರು 1 ಕೋಟಿಗೂ ಅಧಿಕ ಜನರಿದ್ದರೂ ನಿರುದ್ಯೋಗ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ, ಅಲ್ಲದೆ ಹಿಂದುಳಿದ ಜನರಿದ್ದಾರೆ. ಈ ಕಾರಣಕ್ಕೆ ಪಂಚಮಸಾಲಿ ಸಮಾಜದ ಸಂಘಟನೆಯು ಸ್ಥಾಪನೆ ಮಾಡಲಾಗಿದೆ. ಅಲ್ಲದೆ ಕಳೆದ 2012 ಡಿಸೆಂಬರ್ನಲ್ಲಿ ಲಿಂಗಾಯತ್ ಪಂಚಮಸಾಲಿ ಪೀಠವು ಮೀಸಲಾತಿಗಾಗಿ ಒತ್ತಾಯಿಸಿ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮೂಲಕ ಮುತ್ತಿಗೆ ಹಾಕಿ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿತ್ತು. ಆದರೂ ಈವರೆಗೆ ಸರ್ಕಾರ ಸಮಾಜದ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮಾಜವನ್ನು ರಾಜ್ಯ ಸರ್ಕಾರದ 2A ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಉಪವಾಸ ಸತ್ಯಾಗ್ರಹದಲ್ಲಿ ಹಾಲಿ ಮಾಜಿ ಸಚಿವರು, ಶಾಸಕರು, ಸಂಸದರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಾಜದ ಬಾಂಧವರು ಸೇರಿದಂತೆ ಮುಂತಾದ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಂದಕುಮಾರ್ ಪಾಟೀಲ್, ನೀಲಕಂಠ ಅಸುಟಿ, ರಾಷ್ಟ್ರೀಯ ಯುವ ಘಟಕದ ರಾಜಶೇಖರ್ ಮೆಣಸಿನಕಾಯಿ, ಕಲ್ಲಪ್ಪ ಸೇರಿದಂತೆ ಮುಂತಾದವರು ಇದ್ದರು. ಕಿತ್ತೂರು ಉತ್ಸವ ಸರಳವಾಗಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ 242ನೇ ಜಯಂತ್ಯುತ್ಸವ ಮತ್ತು 197ನೇ ವಿಜಯೋತ್ಸವ ಕಾರ್ಯಕ್ರಮ ಆಗಸ್ಟ್ 23ಕ್ಕೆ ಇದ್ದು, ಈ ಬಾರಿ COVID-19 ಸೋಂಕು ಕಾರಣದಿಂದ ಸರಳವಾಗಿ ಆಚರಣೆ ಮಾಡಬೇಕೆಂದು ಸ್ಥಳೀಯ ಜಿಲ್ಲಾಡಳಿತಕ್ಕೆ ಶ್ರೀಪೀಠದಿಂದ ಮನವಿ ಮಾಡಲಾಗಿದೆ. ಸರಳವಾಗಿ ದೈಹಿಕ ಅಂತರ ಕಾಯ್ದುಕೊಂಡು ಉತ್ಸವ ಆಚರಣೆಗೆ ಮಾಡಬೇಕೆಂದು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ತಿಳಿಸಿದರು. ಕರ್ನಾಟಕದಲ್ಲಿಯೇ ಬಹುಸಂಖ್ಯಾತರಾಗಿರ್ತಕ್ಕಂಥ ಪಂಚಮಸಾಲಿ ಸಮುದಾಯ ಮೂಲ ಕೃಷಿಯನ್ನೇ ಕುಲಬಸ್ಕನ್ನಾಗಿ ಹೊಂದಿರತಕ್ಕಂಥ ಸಮಾಜ, ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಸಮಾಜ, ಬಹುತೇಕ ಶೇಕಡ 90% ಕೃಷಿ ಕಾರ್ಮಿಕರು ಹೊಂದಿರತಕ್ಕಂಥ ಈ ಸಮಾಜ ಇವತ್ತು ರಾಜ್ಯ ಸರ್ಕಾರದ ಪ್ರವರ್ಗ 2A ಮೀಸಲಾತಿಯನ್ನು ಕೇಂದ್ರದ OBC ಪಟ್ಟಿಯಲ್ಲಿ ಪಂಚಮಸಾಲಿ ಸಮಾಜವನ್ನು ಇದರೊಂದಿಗೆ ಎಲ್ಲ ಬಡ ಲಿಂಗಾಯತ ಪಂಗಡಗಳನ್ನು ಸಹ ಸೇರಿಸ್ಬೇಕಂತೇಳಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ನಾವೆಲ್ಲ ಪಂಚಮಸಾಲಿ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಉಪವಾಸದ ಮೂಲಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಬಡವರು ಲಿಂಗಾಯತರಲ್ಲಿ ಸಹ ಬಡವರು ಇದ್ದಾರೆ, ಆರ್ಥಿಕ ಹಿಂದುಳಿದಾರೆ, ಆದರೆ ಪಂಚಮಸಾಲಿಗಳು ಇವತ್ತು ಯಾವ ಈ ದೇಶದ ರೈತ ಯಾವ ಆರ್ಥಿಕ ಸಂಕಷ್ಟ ಅನುಭವಿಸ್ತಾನೆ ಅದೇ ಆರ್ಥಿಕ ಸಂಕಷ್ಟವನ್ನು ಈ ಸಮಾಜ ಅನುಭವಿಸಿದೆ. ಹಾಗಾಗಿ ಇದೇ ತಿಂಗಳು ಅಕ್ಟೋಬರ್ 28 ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಪಂಚಮಸಾಲಿ ಸಮಾಜದಿಂದ ಮೀಸಲಾತಿಗೋಸ್ಕರ ಆಗ್ರಹಿಸಿ ಎಲ್ಲ ಒಳಪಂಗಡದ ಬಡ ಲಿಂಗಾಯತ ಒಳಪಂಗಡದವರಿಗೂ ಕೇಂದ್ರದ OBC ಪಟ್ಟಿಯಲ್ಲಿ ಮೀಸಲಾತಿ ಸಿಗಬೇಕನ್ನು ಒತ್ತಾಯಿಸಿ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ನಾವೆಲ್ಲರೂ ಸಹ ಮಾಡ್ತಿದ್ದೀವಿ. ಬಿಗ್ TV ನ್ಯೂಸ್, ಹುಬ್ಬಳ್ಳಿ.